ಹಾಯ್ ವ್ಯೂವರ್ಸ್, ವೆಲ್ಕಮ್ ಟು ದಿಸ್ ಬ್ರ್ಯಾಂಡ್ ನ್ಯೂ ಶೋ. ಈ ಶೋ ಹೆಸರೇನು ಅಂತ ತುಂಬ ಜನ ಕೇಳ್ತಾ ಇದ್ರು. ಶೋ ಹೆಸರೇನು ಅಂತ ನಾವು ತುಂಬ ಯೋಚನೆ ಮಾಡಿದ್ವಿ. ಎರಡು ವರ್ಡಿಂದ ಏನಾದರೂ ಇಡಬೇಕು, ಎರಡನೇ ವರ್ಡ್ ಸುದ್ದಿ ಅಂತ ಇಡಬೇಕು, ಅದಕ್ಕಿಂತ ಹಿಂದೆ ಏನಾದರೂ ಇಂಗ್ಲೀಷಲ್ಲಿ ಏನಾದರೂ ಒಂದು ಪ್ರಿಫಿಕ್ಸ್ ಇಡೋಣ ಅಂತ ನಾನು ನನ್ನ ಫ್ರೆಂಡ್ಸ್ನೆಲ್ಲ ಕೇಳಿದೆ, ತುಂಬ ಯೋಚನೆ ಮಾಡಿದೆ, ಯಾರ್ಯಾರನ್ನೋ ಕೇಳಿದೆ. ಕೊನೆಗೆ ಅಲ್ಲಿ ಡ್ಯಾಶ್ ಬಿಟ್ಟಿದ್ವಿ, ಅದು ಆ ಡ್ಯಾಶ್ನ ಹಾಗೆ ಇಟ್ಟಿದ್ದೀವಿ. ಇವಾಗ ಈ ಶೋ ಹೆಸರು ಡ್ಯಾಶ್ ಸುದ್ದಿ ಅಂತ. ನಿಮಗೆ ಬೇರೆ ನ್ಯೂಸ್ ಚಾನಲಲ್ಲಿ ಅದೇ ನ್ಯೂಸ್ಗಳನ್ನ ನೋಡಿ ಬೋರ್ ಏನಾದರೂ ಆಗಿದ್ರೆ, ಇಲ್ಲಿ ನಿಮಗೆ ಬೇಕಾಗಿರೋ ನ್ಯೂಸನ್ನು ನಾವು ಹೇಳ್ತೀವಿ. ಹಾಗಿದ್ರೆ ಶೋ ಶುರು ಮಾಡೋಣ. ಮೊದಲಿಗೆ ಇವತ್ತು ರಾಹುಲ್ ಗಾಂಧಿ ಬರ್ಡೇ. ಟ್ವಿಟ್ಟರಲ್ಲಿ, ಅದರಲ್ಲೂ ಬ್ಯಾಂಗ್ಳೂರ್ ಟ್ವಿಟ್ಟರಲ್ಲಿ ಹ್ಯಾಶ್ಟ್ಯಾಗ್ ಹ್ಯಾಪಿ ಬರ್ಡೇ ರಾಹುಲ್ ಗಾಂಧಿ ಅನ್ನೋದು ಟಾಪಲ್ಲಿ ಟ್ರೆಂಡಿಂಗ್ ಇತ್ತು. ಇಷ್ಟು ದಿನಗಳ ಕಾಲ ನಮಗೆ ಎಲ್ಲ ರೀತಿ ಎಂಟರ್ಟೈನ್ಮೆಂಟ್ ಕೊಟ್ಟರುವಂಥ ರಾಹುಲ್ ಗಾಂಧಿ ಅವ್ರಿಗೆ ನಾವು ವಿಶ್ ಮಾಡಬೇಕಲ್ವಾ? ಸೊ ಹ್ಯಾಪಿ ಬರ್ಡೇ ರಾಹುಲ್ ಗಾಂಧಿ. ನಾನು ಆಮೇಲೆ ಇನ್ನೊಂದು ಟ್ವೀಟನ್ನು ಇವತ್ತು ನೋಡಿದೆ. ರಾಹುಲ್ ಗಾಂಧಿ ಅವರು ಪಾಲಿಟಿಕ್ಸಿಗೆ ಬಂದಿರೋದು ತುಂಬ ಈಸಿ. ಅವ್ರ ತಾತನ ಕಾಲದಿಂದನೂ ಎಲ್ಲರೂ ಪಾಲಿಟಿಕ್ಸಲ್ಲೇ ಇದ್ದಾರೆ, ಹೀಗಾಗಿ ಅವ್ರಿಗೂ ಕೂಡ ಚಾನ್ಸ್ ಸಿಕ್ತು ಅಂತ ತುಂಬ ಜನ ಮಾತಾಡ್ಕೋತಾರೆ. ಆದರೆ ಇವತ್ತು ಯಾರೋ ಒಬ್ಬರು ಟ್ವೀಟ್ ಮಾಡಿದರು, ರಾಹುಲ್ ಗಾಂಧಿ ಅವರ ಅಜ್ಜಿನ ಅವ್ರ ಓನ್ ಬಾಡಿಗಾರ್ಡ್ಗಳು ಕೊಲೆ ಮಾಡ್ತಾರೆ, ಇನ್ನು ಅವ್ರ ತಂದೆನ ಟೆರರಿಸ್ಟ್ಗಳು ಸಾಯಿಸ್ತಾರೆ. ಹೀಗಿದ್ರೂ ಕೂಡ ಅವ್ರು ಅದೇ ಫೀಲ್ಡ್ಗೆ ಬಂದಿದ್ದಾರೆ ಅಂದರೆ ನೀವು ಅವ್ರನ್ನ ಮೆಚ್ಚಲೇಬೇಕು. ಇನ್ನು ನಮ್ಮ ಮೆಟ್ರೋ ಅಲ್ಲಿ ನೀವು ಕಾಲೇಜ್ಗೆ, ಆಫೀಸ್ಗೆ, ಸ್ಕೂಲ್ಗೆ ಹೋಗ್ತಿರೋರಾದರೆ ನಿಮಗೊಂದು ಗುಡ್ ನ್ಯೂಸ್ ಇದೆ. ಇಷ್ಟು ದಿನ ನಮ್ಮ ಮೆಟ್ರೋಲಿ ಕೇವಲ ಮೂರೇ ಬೋಗಿಗಳು ಓಡಾಡ್ತಿತ್ತು, ಆದರೆ ಇವತ್ತಿಂದ ಆರು ಬೋಗಿಗಳು ಓಡಾಡುತ್ತಂತೆ. ಆದರೆ ಮೊದಲನೇ ಬೋಗಿನ ಕೇವಲ ಲೇಡೀಸಿಗೆ ಮಾತ್ರ ರಿಸರ್ವ್ ಮಾಡಿಬಿಟ್ಟಿದ್ದಾರೆ. ಇನ್ನು ಉಳಿದಿರೋ ಐದು ಬೋಗಿಗಳಲ್ಲಿ ಎಷ್ಟಾಗುತ್ತೋ ಅಷ್ಟು ಜನನ ತುಂಬಿಬಿಟ್ಟು ಇನ್ಮೇಲೆ ಟ್ರಾವೆಲ್ ಮಾಡಿಸ್ತಾರೆ. ಆದರೆ ಎಷ್ಟು ಬೋಗಿಗಳಿದ್ರೆ ಏನು ಹೇಳಿ, ನಿಮ್ಮ ಟೈಮ್ ಚೆನ್ನಾಗಿಲ್ಲ ಅಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಕೂರೋದಕ್ಕೆ ಜಾಗ ಸಿಗಲ್ಲ. ಟೈಮ್ ಸರಿ ಇಲ್ಲ ಅಂದಿದ್ದಕ್ಕೆ ನೆನಪಾಯ್ತು. ಅಸ್ಸಾಮಲ್ಲಿ ಒಂದು ATMಅಲ್ಲಿ ಏನಾಗಿದೆ ಗೊತ್ತಾ? ಮೇ 20ನೇ ತಾರೀಕು ATM ಏನೋ ಹಾಳಾಗ್ಬಿಟ್ಟಿದೆ. ATM ಹಾಳಾಗಿದೆಯಲ್ಲ, ವರ್ಕ್ ಆಗ್ತಿಲ್ವಲ್ಲ ಅಂತ ಇವರು ಬಾಗಿಲು ಹಾಕೊಂಡು ಹೋಗ್ಬಿಟ್ಟಿದ್ದಾರೆ. ATM ರಿಪೇರಿ ಮಾಡೋರು ಈ ತಿಂಗಳು ಅಂದರೆ June 11 ಬಂದು ATM ಬಾಗಿಲನ್ನು ಓಪನ್ ಮಾಡಿದ್ದಾರೆ. ಇನ್ನು ATM ಮೆಷಿನನ್ನು ಕೂಡ ಓಪನ್ ಮಾಡಿ ನೋಡಿದ್ದಾರೆ. ಅಲ್ಲಿ ನೋಡಿದ್ರೆ ಇಲಿಗಳೆಲ್ಲ 500 and 2000 rupees ನೋಟ್ಗಳನ್ನೆಲ್ಲ ತಿಂದು ಹಾಕಿದೆಯಂತೆ. ಅದು ಇಲಿಗಳು ತಿಂದಿರೋದು ಏನು 1000 or 2000 ದುಡ್ಡಲ್ಲ, ಇಲಿಗಳು ಟೋಟಲ್ ಆಗಿ 12 lakh ಹಣನ ತಿಂದು ಬಿಸಾಕಿದೆ. ಬ್ಯಾಂಕ್ ಅವರು ಇನ್ನು ಉಳಿದಿರೋಂಥ 17 lakh ನಾವು ಸೇವ್ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಇನ್ನು ತಮಾಷೆ ವಿಷಯ ಏನಪ್ಪ ಅಂದರೆ, ಪೊಲೀಸರು ಈ ಬಗ್ಗೆ ಒಂದು FIR ಲಾಡ್ಜ್ ಮಾಡಿದಾರಂತೆ. FIR ಯಾರ ಹೆಸರಲ್ಲಿ ಲಾಡ್ಜ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ನೀವೇನಾದರೂ ಗೇಮ್ ಆಫ್ ಥ್ರೋನ್ಸ್ ಫ್ಯಾನ್ ಆಗಿದ್ರೆ ನಿಮ್ಗೊಂದು ನ್ಯೂಸ್ ಇದೆ. ನಿನ್ನೆ ತಾನೇ ಎಮಿಲಿಯಾ ಕ್ಲಾರ್ಕ್ ಅಂದರೆ ಕಲೀಸಿ ಅವರು ತಮ್ಮ ಇನ್ಸ್ಟಾಗ್ರಾಮಲ್ಲಿ ಒಂದು ಫೋಟೋನ ಪೋಸ್ಟ್ ಮಾಡಿದ್ದಾರೆ. ಆ ಫೋಟೋ ಕ್ಯಾಪ್ಷನ್ನಲ್ಲಿ ಅವರು ಗೇಮ್ ಆಫ್ ಥ್ರೋನ್ಸ್ ನನ್ನ ಪಾರ್ಟಿನ ಶೂಟಿಂಗ್ ಕಂಪ್ಲೀಟ್ ಆಗಿ ಮುಗ್ದಿದೆ ಅಂತ ಬರ್ಕೊಂಡಿದ್ದಾರೆ. ಇದನ್ನು ನೋಡಿದಂಥ ಗೇಮ್ ಆಫ್ ಥ್ರೋನ್ ಫ್ಯಾನ್ಸ್ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ, ಕೆಲವರು ಬೇಜಾರಾಗಿದ್ದಾರೆ. ಒಟ್ಟಿನಲ್ಲಿ ಗೇಮ್ ಆಫ್ ಥ್ರೋನ್ಸ್ ಮುಗಿತಾ ಇದೆ. ಇನ್ನು ಈ ಫೋಟೋಗೆ ವಿಶೇಷ ಅನ್ನೋ ರೀತಿಯಲ್ಲಿ ಕಾರ್ಲ್ ಡ್ರೋಗೋ ಅಂದರೆ ಜೇಸನ್ ಮೊಮೊವಾ ಅವರು ಲವ್ ಯು ಅಂತ ಕಮೆಂಟ್ ಮಾಡಿದ್ದಾರೆ. ಇನ್ನು ನಮ್ಮ ವಸಿಷ್ಠ ಸಿಂಹ ಅಂದರೆ ಚಿಟ್ಟೆ ಅವರು ಕೂಡ ಒಂದು ಟ್ವೀಟನ್ನು ಮಾಡಿದ್ದಾರೆ. ಅವರು ಧನಂಜಯ್ ಅವ್ರದ್ದು ಒಂದು ಫೋಟೋನ ಹಾಕಿ ಕಂಗ್ರಾಟ್ಸ್ ಹೇಳಿದ್ದಾರೆ. ಆ ಫೋಟೋ ವಿಶೇಷ ಏನಪ್ಪ ಅಂದರೆ, ಧನಂಜಯ್ ಅವರು ಈಗ ತೆಲುಗು ಫಿಲಮಲ್ಲಿ ಒಂದರಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಇನ್ನು ಧನಂಜಯ್ ಅವ್ರಿಗೆ ಫಿಲ್ಮ್ ಫೇರ್ ಅವಾರ್ಡ್ ಸಿಕ್ಕಿದ ದಿನಾನೇ ಈ ಪೋಸ್ಟರ್ ಕೂಡ ಲಾಂಚ್ ಆಗಿದೆ. ಇದೇ ಎರಡು ಕಾರಣಕ್ಕೆ ವಸಿಷ್ಠ ಅವರು ಹೋಲ್ಸೇಲ್ ಆಗಿ ಕಂಗ್ರ್ಯಾಚುಲೇಷನ್ಸ್ ಅನ್ನ ಹೇಳಿದ್ದಾರೆ. ಇನ್ನು ಧನಂಜಯ್ ಅವ್ರ ಲುಕ್ ಈ ಥರ ಇದ್ದು ತುಂಬ ಜನಕ್ಕೆ ಇಷ್ಟ ಆಗಿದೆ. ಇನ್ನು ಫ್ಲಿಪ್ಕಾರ್ಟ್ ಅವರು ಸೂಪರ್ ವ್ಯಾಲ್ಯೂ ವೀಕ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಇದೇ ತಿಂಗಳ 18-24 ಬಹಳಷ್ಟು ಪ್ರಾಡಕ್ಟ್ಸ್ ಮೇಲೆ ನಿಮಗೆ ಆಫರ್ ಸಿಗ್ತಾ ಇದೆ. ಇನ್ನು ವಿಶೇಷವಾದ ಆಫರ್ ಏನಪ್ಪ ಅಂದರೆ, 70,000 ಬೆಲೆ ಬಾಳುವಂಥ ಗೂಗಲ್ Pixel 2 ಫೋನ್ ನಿಮಗೆ ಕೇವಲ 11,000 ಸಿಗುತ್ತೆ ಅಂತ ಫ್ಲಿಪ್ಕಾರ್ಟ್ ಅವರು ಆ್ಯಡ್ ಕೊಟ್ಬಿಟ್ಟಿದ್ದಾರೆ. ಏನಿದು 70,000 ಫೋನ್ 11,000 ಸಿಗ್ತಿದೆಯಾ ಅಂತ ನೋಡಿದ್ರೆ, ಅದರಲ್ಲಿ ಬಹಳಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಇದೆ. ನೀವು ಏನೇ ಶಾಪ್ ಮಾಡಬೇಕು ಅಂದರೂ ಫ್ಲಿಪ್ಕಾರ್ಟಲ್ಲಿ ಒಂದ್ಸತಿ ನೀವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನೆಲ್ಲ ಓದ್ಬಿಟ್ಟು ಶಾಪಿಂಗ್ ಮಾಡಿ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದ್ರೂ ಕೂಡ ಈ ಸೂಪರ್ ವ್ಯಾಲ್ಯೂ ಪ್ಯಾಕಲ್ಲಿ ನಿಮಗೆ ತುಂಬಾ ಒಳ್ಳೆ ಆಫರ್ ಸಿಗ್ತಾ ಇದೆ. ಇನ್ನು ಆಸ್ಟ್ರೇಲಿಯಾ ವರ್ಸಸ್ ಇಂಗ್ಲೆಂಡ್ ODI ಸೀರೀಸ್ ನಡೀತಾ ಇದೆ. ಇವತ್ತು 3ನೇ ಮ್ಯಾಚ್ ನಡೀತಾ ಇದೆ. ಇನ್ನು ಆಸ್ಟ್ರೇಲಿಯಾದವರು ಮೊದಲು 2 ಮ್ಯಾಚನ್ನು ಸೋತಿದ್ದಾರೆ. ಅವರು 2 ಮ್ಯಾಚನ್ನು ಸೋತಿರೋದ್ರಿಂದ ಇವಾಗ ODI ರ್ಯಾಂಕಿಂಗ್ನಲ್ಲಿ 6th ಪೊಸಿಷನ್ಗೆ ಬಂದಿದ್ದಾರೆ. ಆಸ್ಟ್ರೇಲಿಯಾದವರು 6th ಪೊಸಿಷನಲ್ಲಿ ಇದಾರಲ್ಲ ಅಂತ ನೀವೆಲ್ಲ ಆಶ್ಚರ್ಯ ಪಡ್ತಿರ್ಬೋದು. ಹೌದು, ಇದು ಸ್ವತಃ ಆಸ್ಟ್ರೇಲಿಯಾದವ್ರಿಗೂ ಸಿಕ್ಕಾಪಟ್ಟೆ ಆಶ್ಚರ್ಯ ತಂದಿದೆ. ಯಾಕಂದರೆ ಆಸ್ಟ್ರೇಲಿಯಾ ಅವರು 6th ಪೊಸಿಷನಿಗೆ ಬಂದಿರೋದು 34 ವರ್ಷಗಳಾದಮೇಲೆ. ಹೌದು, 34 ವರ್ಷಗಳಲ್ಲಿ ಇದೇ ಆಸ್ಟ್ರೇಲಿಯಾದ ಲೋವೆಸ್ಟ್ ಪರ್ಫಾರ್ಮೆನ್ಸ್. ಇನ್ನು ಕೊನೆಯದಾಗಿ ಇವತ್ತಿನ ಪೆಟ್ರೋಲ್ ಪ್ರೈಸ್. ಇವತ್ತಿನ ಪೆಟ್ರೋಲ್ ಪ್ರೈಸ್ ಬೆಂಗಳೂರಿನಲ್ಲಿ 77.51 ಇದೆ.
ನಿಮಗೆ ನಮ್ಮ ಇವತ್ತಿನ ಶೋ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ನಿಮಗೇನಾದರೂ ಇವತ್ತಿನ ಎಪಿಸೋಡ್ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಹತ್ರ ಈ ಎಪಿಸೋಡ್ನ ಶೇರ್ ಮಾಡಿ. ಇನ್ನು ನಾನು ಇನ್ಯಾವುದ್ರ ಬಗ್ಗೆ ನಿಮಗೆ ವಿಷಯನ ತಿಳಿಸ್ಬೇಕು, ಇನ್ನೇನ್ರ ಬಗ್ಗೆ ನಾವು ಹೇಳಿದ್ರೆ ನಿಮಗೆ ಇಷ್ಟ ಆಗುತ್ತೆ ಅನ್ನೋದನ್ನು ನಮಗೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.